ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಆಪೋಸಿಟ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ ಸೊ ಸಾಮಾನ್ಯ ಎಲ್ ಕೆ ಜಿ ಮಕ್ಕಳಿಗೆ ಟ್ವೆಂಟಿ ಸೆಟ್ಸ್ ಆಪೋಸಿಟ್ಗಳು ಇರುತ್ತೆ ಸೊ ಟ್ವೆಂಟಿ ಸೆಟ್ಸ್ ಅಂದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ಸೆಟ್ಸ್ ಅಂತ ಕರಿತೀವಿ ಅಂದರೆ ಒಟ್ಟಿಗೆ ಇರೋದಕ್ಕೆ ಇದನ್ನು ಸೆಟ್ಸ್ ಅಂತ ಕರಿತೀವಿ ಸೊ ಈ ಥರದ್ದು ಟ್ವೆಂಟಿ ಸೆಟ್ಸ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ನಾನಿಲ್ಲಿ ಒಂದು ಫಿಫ್ಟೀನ್ ಸೆಟ್ಗಳನ್ನು ರೆಡಿ ಮಾಡಿದ್ದೀನಿ ಸೊ ಅದರಲ್ಲಿ ಯಾವ್ಯಾವ್ದು ಇರುತ್ತೆ ಮತ್ತು ಅದನ್ನ ನೀವು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೋದು ಪ್ರತಿಯೊಂದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಅಥವಾ ಯು ಕೆ ಜಿ ಮಕ್ಕಳಿಗೆ ಆಪೋಸಿಟ್ಗಳನ್ನು ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ನಾನು ತಲೆ ಅಥವಾ ನಮಗೆ ನೆನಪಿರ್ಬೇಕಾಗಿರೋದು ಅವ್ರಿಗೆ ಅರ್ಥನ ಮೊದಲು ಮಾಡಿಸ್ಬೇಕು ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು ಸೊ ನಾವು ಜಸ್ಟ್ ಇನ್ ಔಟ್ ಆಫ್ ಆನ್ ಈ ತರ ಅವ್ರಿಗೆ ಹೇಳ್ಕೊಡೋ ಬದಲು ಅದು ಏನು ಅನ್ನುವಂತಹ ಕಾನ್ಸೆಪ್ಟ್ನ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ಸೊ ಈಗ ಇನ್ ಅಂದ್ರೆ ಏನು ಔಟ್ ಅಂದರೆ ಏನು ಇನ್ ಅಂದ್ರೆ ಒಳಗಡೆ ಇರೋದು ಔಟ್ ಅಂದ್ರೆ ಹೀಗೆ ಅಂದರೆ ಅವ್ರಿಗೆ ವಿತ್ ಎಕ್ಸಾಂಪಲ್ ಇದನ್ನು ಅವ್ರಿಗೆ ಹೇಳ್ಕೊಡ್ಬೇಕು ಈಗ ಹ್ಯಾಪಿ ಸ್ಯಾಡ್ ಸೊ ಇದು ಹ್ಯಾಪಿ ಸ್ಯಾಡ್ ಸೊ ಈ ಥರ ಡಿಫ್ರೆನ್ಸನ್ನು ಸಹ ಅವ್ರಿಗೆ ಅರ್ಥ ಆಗಬೇಕು ಇನ್ ಅಂದ್ರೆ ಮನೆ ಒಳಗಡೆ ಇರೋದು ಔಟ್ ಅಂದರೆ ಮನೆ ಹೊರಗಡೆ ಹೋಗೋದು ಈ ಕಾನ್ಸೆಪ್ಟ್ನ ಮೊದಲು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ಬುಕ್ಗಳನ್ನು ಸಹ ರೆಫರ್ ಮಾಡ್ಬೋದು ಅಂದರೆ ನಿಮಗೆ ಗೂಗಲ್ ಮಾಡಿದರೆ ಕೆಲವೊಂದು ಇಮೇಜಸ್ಗಳು ಸಿಗುತ್ತೆ ಆ ಇಮೇಜಸ್ಗಳನ್ನು ನೀವು ಪ್ರಿಂಟ್ ತಗೊಂಡು ಸಹ ಯೂಸ್ ಮಾಡ್ಬೋದು ಸೊ ನಾನು ಕೆಲವೊಂದು ಒಂದು ಬುಕ್ಕನ್ನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ ಬಟ್ ಈಗ ಇದ್ರ ಬಗ್ಗೆನೇ ಇರೋದ್ರಿಂದ ಫಸ್ಟ್ ಆ ಬುಕ್ನ ತೋರಿಸ್ತೀನಿ ಇದು ಆಪೋಸಿಟ್ಸು ಮೈ ಫಸ್ಟ್ ಅಪೋಸಿಟ್ಸ್ ಬುಕ್ ಅಂತ ಇದರಲ್ಲಿ ನೀವು ಇಲ್ಲೇ ನೋಡಬಹುದು ಎಷ್ಟು ಸೆಟ್ಸ್ಗಳಿದೆ ಸೊ ಇಲ್ಲಿ ಫ್ಯೂ ಮೆನಿ ಒಂದು ಸೆಟ್ ಆಯಿತು ಈಗ ಪುಷ್ ಫುಲ್ ಅನ್ನೋ ಕಾನ್ಸೆಪ್ಟ್ಗೆ ಇನ್ನು ಓಲ್ಡ್ ಎಂಗ್ ಸ್ವೀಟ್ ಸೋರ್ ಇಷ್ಟು ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ ಇನ್ನು ಇದಲ್ದೇನೆ ಸೊ ಫಸ್ಟ್ ಪೇಜು ಬಿಗ್ ನೋಡಿ ಕ್ಯಾಟ್ ಎಷ್ಟು ಬಿಗ್ ಆಗಿದೆ ಬಿಗ್ ಸ್ಮಾಲ್ ಸ್ವೀಟ್ ಸೋರ್ ಹ್ಯಾಪಿ ಸ್ಯಾಡ್ ಕ್ಲೋಸ್ ಓಪನ್ ಅಪ್ ಡೌನ್ ಪುಷ್ ಪುಲ್ ಸೊ ಇಷ್ಟು ಬುಕ್ ಅಲ್ಲಿ ಇರೋದು ಇದಲ್ದೇನೆ ಹಿಂದೆ ನೋಡಿದ್ರೆ ಇಲ್ಲಿ ಎಂ ಟಿ ಫುಲ್ ಸೊ ಇದಿಷ್ಟು ಬುಕ್ಕಲ್ಲಿ ಇರೋಂಥದ್ದು ಸೊ ಈ ಥರ ನಾವು ಇಮೇಜಸ್ನ ತೋರಿಸಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಕಾನ್ಸೆಪ್ಟ್ ಏನು ಏನು ಅಪೋಸಿಟ್ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಇದು ಫಸ್ಟ್ ಸ್ಟೆಪ್ಪು ನ ತೋರಿಸೋಂಥದ್ದು ಅದಾದಮೇಲೆ ಈ ಥರ ಲಿಸ್ಟ್ನ ನಾವು ಕಡೆ ಮೊದಲು ರೆಡಿ ಮಾಡಿ ಇಟ್ಕೊಂಡು ಅದನ್ನು ಜಸ್ಟ್ ಅವ್ರಿಗೆ ಹೇಳ್ಕೊಡ್ತಾ ಹೋದ್ರೆ ಆಯಿತು ಸೊ ಇನ್ ಔಟ್ ಆಫ್ ಆನ್ ಆಫ್ ಅಪ್ ಡೌನ್ ಹಾಟ್ ಕೋಲ್ಡ್ ನ್ಯೂ ಓಲ್ಡ್ ಬ್ಯಾಡ್ ಗುಡ್ ಹ್ಯಾಪಿ ಸ್ಯಾಡ್ ಟಾಲ್ ಶಾರ್ಟ್ ಸ್ಲೋ ಫಾಸ್ಟ್ ಫುಲ್ ಎಮ್ ಟಿ ಲೆಫ್ಟ್ ರೈಟ್ ನಿಯರ್ ಫಾರ್ ಫ್ಯೂ ಮೆನಿ ಪುಷ್ ಪುಲ್ ಲಾಸ್ಟ್ ಫೋನ್ ಸೊ ಈ ಥರ ನಾವು ಹೇಳ್ಕೊಡ್ತಾ ಹೋದರೆ ಇದನ್ನು ಒಂದು ಎರಡು ಮೂರು ದಿನ ಅಥವಾ ನಾಲ್ಕೈದು ದಿನ ಕೆಲವೊಂದು ಸತಿ ಇದನ್ನು ವಾರ ಗಂಟ್ಲೆನಾದ್ರು ಸರಿ ಜಸ್ಟ್ ಹೇಳಿಸ್ತಾ ಹೋಗಿ ಇದನ್ನು ಆವಾಗ ಮಗುಗೆ ಒಂದೊಂದಾಗಿನೇ ಅಭ್ಯಾಸ ಆಗುತ್ತೆ ಇದಲ್ಲದೇನೆ ಕೆಲವೊಂದು ವರ್ಕ್ಶೀಟ್ ಗಳನ್ನು ಸಹ ಮಕ್ಕಳಿಗೆ ಮಾಡಿಸಬಹುದು ಸೊ ಆ ವರ್ಕ್ಶೀಟ್ನ ಹೇಗ್ ಮಾಡಬಹುದು ಅಂದ್ರೆ ಇಲ್ಲಿ ಮ್ಯಾಚಿಂಗ್ ಮ್ಯಾಚ್ ದ ಫಾಲೋಯಿಂಗ್ ಸೊ ಮ್ಯಾಚಿಂಗ್ ಆಕ್ಟಿವಿಟಿ ಇಲ್ಲಿ ಏನ್ ಮಾಡಬೇಕು ಮಗು ಈ ಕಡೆ ಒಂದು ಸೆಟ್ ಕೊಟ್ಟಿದೆ ಈ ಕಡೆ ಇನ್ನೊಂದು ಸೆಟ್ ಕೊಟ್ಟಿದೆ ಸೊ ಈಗ ಇಲ್ಲಿ ಹ್ಯಾಪಿ ಹಾಟ್ ಅಪ್ ಲೆಫ್ಟ್ ಇನ್ ಫುಲ್ ಇಷ್ಟು ಕೊಟ್ಟಿದೆ ಇದಕ್ಕೆ ಆಪೋಸಿಟ್ಸ್ ಇಲ್ಲಿದೆ ಸೊ ಈಗ ಹ್ಯಾಪಿ ಸ್ಯಾಡ್ ಹಾಟ್ ಕೋಲ್ಡ್ ಕೋಲ್ಡ್ ಅಂದಾಗ ಐಸ್ ಇರುತ್ತೆ ಐಸ್ಗೋಸ್ಕರ ಈ ಥರ ಕ್ಯೂಬ್ಗಳನ್ನು ಮಾಡಿರೋಂಥದ್ದು ಸೊ ಅಪ್ ಡೌನ್ ರೈಟ್ ಲೆಫ್ಟ್ ಇನ್ನು ಔಟ್ ಫುಲ್ಲು ಇಲ್ಲಿ ಲೋಟ ಫುಲ್ ನೀರಿದೆ ಅಂತ ಈಗ ಇಲ್ಲಿ ಏನು ನೀರಿಲ್ಲ ಸೊ ಹಾಗಾಗಿ ಅದು ಎಮ್ ಟಿ ಸೊ ಇದನ್ನು ನೋಡಿ ಮಗು ಮಾಡಬೇಕು ನೆಕ್ಸ್ಟ್ ಒಂದು ಪಿಕ್ ದ ಕರೆಕ್ಟ್ ಒನ್ ಸೊ ಈಗ ಇಲ್ಲಿ ಹ್ಯಾಪಿ ಇದೆ ಹ್ಯಾಪಿಗೆ ಅಪೋಸಿಟ್ ಏನು ಸ್ಯಾಡ್ ಸೊ ಮಗು ಅದನ್ನು ಸರ್ಕಲ್ ಮಾಡಬೇಕು ಅದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಅಪ್ ಡೌನ್ ಹಾಟ್ ಕೋಲ್ಡ್ ಸೊ ಈ ಥರ ವರ್ಕ್ಶೀಟ್ಗಳನ್ನು ನಾವು ತುಂಬಾ ರೆಡಿ ಮಾಡಿ ಇಟ್ಕೋಬೋದು ಸೊ ಜಸ್ಟ್ ನಾನು ಇಲ್ಲಿ ಎಕ್ಸಾಂಪಲ್ನ ತೋರಿಸ್ತಾ ಇರೋಂಥದ್ದು ಇದು ಆಪೋಸಿಟ್ಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಫಸ್ಟು ನಾವು ಮಕ್ಕಳಿಗೆ ಅದರ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕು ಬುಕ್ಕು ಸಹಾಯದಿಂದ ಅದಾದ ಮೇಲೆ ಈ ಲಿಸ್ಟ್ಗಳನ್ನು ಮಕ್ಕಳ ಹತ್ರ ಹೇಳಿಸ್ತಾ ಹೋಗಬೇಕು ಅದಾದ ಮಕ್ಕಳು ಕಲ್ತಾದ ಮೇಲೆ ಈ ಥರ ವರ್ಕ್ಶೀಟ್ನ ಮಾಡಿಸ್ಬೋದು ಇನ್ನೂ ಸ್ವಲ್ಪ ಮಕ್ಳಿಗೆ ಒಂದು ಬರೆಯೋ ಹಂತಕ್ಕೆ ಬಂದಿದ್ದಾರೆ ಅನ್ನೋ ಹಾಗಿದ್ರೆ ಆವಾಗ ಮಕ್ಕಳಿಗೆ ಇದನ್ನು ಸ್ಪೆಲ್ಲಿಂಗ್ಸನ್ನೂ ಸಹ ಕಲಿಸ್ಕೊಡ್ಬೋದು ಸೊ ಆವಾಗ ಇದನ್ನು ಬರೆದು ಕೊಟ್ಟರೆ ಮಕ್ಕಳು ಅದನ್ನು ಬರಿತಾ ಬರಿತಾ ಸ್ಪೆಲ್ಲಿಂಗ್ನು ಕಲ್ತ್ಕೋತಾರೆ ಆವಾಗ ಸ್ಪೆಲ್ಲಿಂಗ್ ಅಭ್ಯಾಸವೂ ಸಹ ಮಾಡಿಸ್ಬೋದು ಸೊ ಇದಿಷ್ಟು ಆಪೋಸಿಟ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ